ಅವರಿಂದ ಬಳಕೆ ಮಾಡ್ತಿದ್ರು. ನಂತರ ಜೊತೆ ಉತ್ತರದಲ್ಲಿ ನೋಡಿದಾಗ ಆಂಧ್ರದ ಮತ್ತು ಒರಿಸ್ಸದ ರಾಜಂತ ಗಜಪ್ರತಿ ಪ್ರತಾಪರುದ್ರನ ಒಂದು ದಾರಿ ನಡೀತಾ ಇತ್ತು. ಮತ್ತು ನಮ್ಮ ಮೊಮ್ಮದ್ಯ ಸುಲ್ತಾನರಾದಂತ ಅಥವಾ ಬಹುಮನಿ ಸುಲ್ತಾನರು ಇವುಗಳು ವಿಜಯನಗರವನ್ನು ಯಾವಾಗ ಉಜ್ಜಿಗಬೇಕು, ಯಾವಾಗ ವಿಜಯನಗರವನ್ನು ಕಲ್ಯಾಕ್ಸ್ ಮಾಡಬೇಕು ಅಂತ ಗಮನಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬರ್ತಾನೆ. ಈ ಶ್ರೀಕೃಷ್ಣ ದೇವರಾಯ ಒಂದು ಸಣ್ಣ ಇಂಟ್ರೊಡಕ್ಷನ್ ಆಯ್ತು. ಇದರ ಒಂದು ಸಾಧನೆಗಳನ್ನ ನಾವು ಗಮನಿಸೋಣ. ಅವು ಸೈನಿಕ ಸಾಧನೆಗಳು. ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳಲ್ಲಿ ಮೊದಲನೇದಾಗಿ ಬಹುಮನಿ ಸುಲ್ತಾನರೊಡನೆ ಯುದ್ಧ. ಆದರೆ ಶ್ರೀಕೃಷ್ಣ ದೇವರಾಯ ಆಗಾಗ ಅಧಿಕಾರಕ್ಕೆ ಬಂದಿರ್ತಾನೆ. ಆಗ ಅಧಿಕಾರಕ್ಕೆ ಬಂದಾಗ ಬಿಜಾಪುರದ ನಮ್ಮ ಇಲ್ಲಿ ಬಿಜಾಪುರದ ಸುಲ್ತಾನರಾದಂತ ಮೊಹಮ್ಮದ್ ಯೂಸುಫ್ ಆಲಿಶಾಹಿ ಮತ್ತು ಬಿದರ ಸುಲ್ತಾನರಾದಂತ ಭರತ್ ಶಾಹಿ ಇವರಿಬ್ಬರು ಕೂಡಿಕೊಂಡು ತಮ್ಮ ಮೈತ್ರಿ ಸೈನ್ಯದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯ ಅಸರ್ವಸನ್ನದವಂತ ಸೈನ್ಯವನ್ನು ಸಂಘಟಿಸಿ ಅವರ ಒಂದು ಆಕ್ರಮಣವನ್ನು ಹಿಮ್ಮೆಟ್ಟಿಸ್ತಾನೆ. ಅವರನ್ನ ದೋಣಿ ಕಾಳಗದಲ್ಲಿ ಸೋಲಿಸ್ತಾನೆ. ಈ ಸಂದರ್ಭದಲ್ಲಿ ಬಿದರ್ನ ಭರತ್ ಶಾಹಿ ಈ ಕಾಳಗದಿಂದ ಓಡಿ ಹೋಗ್ತಾನೆ, ಪಲಾಯನ ಮಾಡ್ತಾನೆ, ಅಂಜು ಓಡಿ ಬಿಡ್ತಾನೆ. ಅಲ್ಲಿ ಉಳಿದಂತ ಯೂಸುಫ್ ಆದಿಲ್ಶಾಹಿಯನ್ನ ಮುಂದೆ ಕೊನೆಬೀಡನ್ನು ವಶಪಡಿಸಿಕೊಂಡು ಆತನನ್ನ ಸೋಲಿಸಿ ಆ ಸಂದರ್ಭದಲ್ಲಿ ಆತ ಹತನಾಗ್ತಾನೆ. ಇದು ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗೆ ಮೊದಲನೇ ಸೈನಿಕ ಸಾಧನೆ. ನಂತರದಲ್ಲಿ ಬಿಜಾಪುರ, ರಾಯಚೂರ, ಗುಲ್ಬರ್ಗಗಳ ಗುತ್ತಿಗೆ. ಮುಂದೆ ಶ್ರೀಕೃಷ್ಣ ದೇವರಾಯನು